ನಮಸ್ಕಾರ ವೀಕ್ಷಕರಿ ಈ ಎಪಿಸೋಡ್ನಲ್ಲಿ ಕರ್ನಾಟಕ ಪಿ ಬೋರ್ಡ್ ತೆಗೆದುಕೊಂಡಿರುವಂಥ ಒಂದು ಮಹತ್ವವಾದ ತೀರ್ಮಾನವನ್ನು ನಾನು ನಿಮಗೆ ತಿಳಿಸಲು ಹೋಗ್ತಾ ಇದ್ದೇನೆ ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಯೂಸಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಪರೀಕ್ಷೆಯನ್ನು ಮೊದಲು ನಡೆಸಲಾಗುತ್ತೆ ಸುನಂತರ ಪಿ ಯು ಸಿ ಸೆಕೆಂಡರಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಆದರೆ ಈ ವರ್ಷ ಪಿ ಯು ಸಿ ಸೆಕೆಂಡರಿ ಆದ ನಂತರ ಪಿ ಯು ಸಿ ಫಸ್ಟ್ ಇಯರ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಯಾಕೆಂದರೆ ಈ ಒಂದು ಕೊರೋನಾ ಕಾರಣದಿಂದಾಗಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಕಾಡೆಮಿಕ್ ಇಯರಲ್ಲಿ ಭಾಳಷ್ಟು ತೊಂದರೆಯಾಗಿದ್ದು ಕ್ಲಾಸ್ ಲೆವೆಂತ್ ಮತ್ತು ಕ್ಲಾಸ್ ಟ್ವೆಲ್ತ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಮಾತ್ರ ನಡೆಸಲಾಗುತ್ತೆ ಅಂದರೆ ಯೂಟ್ಯೂಬ್ ಮೂಲಕ ನಡೆಸಲಾಗಿದ್ದು ಭಾಳಷ್ಟು ವಿದ್ಯಾರ್ಥಿಗಳದ್ದು ಸರಿಯಾಗಿ ಅರ್ಥ ಆಗಿರುವುದಿಲ್ಲ ಸೊ ಟೆಂತ್ ಕ್ಲಾಸ್ ಮುಗಿಸಿ ಮತ್ತು ಕ್ಲಾಸ್ ಲೆವೆಲ್ ಬಂದಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗಿರುವಂಥದ್ದು ಸೊ ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈಗ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆಯನ್ನು ಮೊದಲು ನಡೆಸಲು ನಿರ್ಧರಿಸಲಾಗಿದೆ ಲೇಟೆಸ್ಟಾಗಿ ಬಂದಿರುವಂಥ ಕರ್ನಾಟಕ ಪಿ ಯು ಸಿ ಸೆಕೆಂಡರಿ ಪರೀಕ್ಷೆಯನ್ನು ಮೇ ಇಪ್ಪತ್ನಾಲ್ಕರಿಂದ ಜೂನ್ ಹದಿನಾರುವರೆಗೆ ನಡೆಸಲು ನಿರ್ಧರಿಸಿದೆ ಅದೇ ರೀತಿ ಜೂನ್ ಹದಿನೆಂಟರಿಂದ ಜುಲೈ ಹದಿಮೂರರವರೆಗೆ ಈ ಒಂದು ಇವಾಲ್ಯೇಷನ್ ಪ್ರೊಸೆಸ್ನಲ್ಲಿ ನಡೆಸಲಾಗುತ್ತೆ ಸೊ ಮತ್ತು ಪಿ ಯು ಸಿ ಫಸ್ಟ್ ಇಯರ್ ಪರೀಕ್ಷೆಯನ್ನು ಜುಲೈ ಐದರಿಂದ ಜುಲೈ ಹದಿನೇಳರವರೆಗೆ ನಡೆಸಲು ನಿರ್ಧರಿಸಲಾಗಿದೆ ಮತ್ತು ಇಲ್ಲಿ ಇವಾಲ್ಯೇಷನ್ ಪ್ರೊಸೆಸ್ನ ಜುಲೈ ಹತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೆ ನಡೆಸಲು ನಿರ್ಧರಿಸಿದೆ ಹಾಗಾಗಿ ಪಿ ಯು ಸಿ ವಿದ್ಯಾರ್ಥಿಗಳಂದರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಈಗ ಸಮಯಾವಕಾಶವಿರುತ್ತೆ ಅವರು ಅದನ್ನು ಅಂದರೆ ಈಗ ತರಗತಿಗಳು ನಡೆದಿದ್ದು ಅವ್ರು ಏನೇ ಡೌಟ್ನ ಕೇಳಬಹುದು ಮತ್ತು ಆಮೇಲೆ ಅವರು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪ್ರೇಷನ್ಸ್ ಆಗ್ಬೋದು ಈ ಒಂದು ಪಿ ಬೋರ್ಡ್ನ ಮಹತ್ವವಾದಂಥ ತೀರ್ಮಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಯಾಕಂದರೆ ಪಿ ಯು ಸಿ ಫಸ್ಟ್ ಇಯರ್ ಪರೀಕ್ಷೆನು ಸೆಕೆಂಡ್ ಆದ ನಂತರ ನಡೆಸಿ ಅವರಿಗೆ ಸಮಯಾವಕಾಶವನ್ನು ಕೊಟ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಸಮಯಾವಕಾಶ ನೀಡಲಾಗಿದೆ ಅಂತ ನನ್ನ ಅನಿಸಿಕೆ ಈ ತೀರ್ಮಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇದೇ ಥರ ನಾನು ಎಜುಕೇಷನ್ ಅಪ್ಡೇಟ್ಸ್ ನೀಡ್ತಿರ್ತೇನೆ ಹಾಗೂ ಪಿ ಯು ಬೋರ್ಡ್ ಬಿಟ್ಟಿರುವಂತಹ ವಾರ್ಷಿಕ ಕ್ಯಾಲೆಂಡರ್ನ ಡೌನ್ಲೋಡ್ ಮಾಡಿಕೊಳ್ಳಲು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಲಿಂಕ್ನ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ಗಣ ಮುಂದಿನ ವಿಡದಲ್ಲಿ ಟೇಕ್ ಕೇರ್ ಬಾಯ್